ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಏನು ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿರುವಂತಹ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಈಗಾಗಲೇ ಸೇವೆಯಲ್ಲಿ ಇರುವಂತಹ ಅದರಲ್ಲೂ ಕೂಡ ಗ್ರೂಪ್ ಬಿ ಅಧಿಕಾರಿಗಳಾಗಿ ಗ್ರೂಪ್ ಬಿ ಅಧಿಕರ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಏನಾದರೂ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅದರಲ್ಲಿ ಏನಾದರೂ ಆಯ್ಕೆ ಆಗಿದ್ದರೆ ಅವರು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಆಗಿರ್ಬೋದು ಗ್ರಾಮೀಣ ಮೀಸಲಾತಿಯನ್ನು ಕ್ಲ ಕ್ಲೇಮ್ ಮಾಡ್ಕೊಂಡಿರ್ಬೋದು ಅರ್ಜಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಏನಂತಂದರೆ ಗ್ರೂಪ್ ಬಿ ನೌಕರರು ಅಂದರೆ ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವಂತಹ ಕೆ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಪಿ ಯು ಕಾಲೇಜ್ನ ಉಪನ್ಯಾಸಕರು ಆಗಿರಬಹುದು ಅಥವಾ ಇತರೆ ಯಾವುದೇ ಬಿ ಗ್ರೂಪ್ನ ಅಧಿಕಾರಿಗಳು ಆಗಿರಬಹುದು ಇವರು ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ತಮ್ಮ ಕ್ಯಾಟಗರಿ ಏನು ಬರುತ್ತೆ ಅಂದರೆ ತಮಗೆ ಸಂಬಂಧಪಟ್ಟಂಥ ವರ್ಗ ತಾವು ಸೇರಿದಂತಹ ವರ್ಗ ಏನಿದೆಯೋ ಕ್ಯಾಟಗರಿ ಏನಿದೆಯೋ ಈ ಒಂದು ಕ್ಯಾಟಗರಿಯಲ್ಲಿ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಥವಾ ಗ್ರಾಮೀಣ ಮೀಸಲಾತಿ ಏನಾರಿದ್ದರೆ ಇದನ್ನು ಅವರು ಕ್ಲೇಮ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ಒಂದು ಡೌಟ್ಸ್ ಇರುವಂಥದ್ದು ನಮ್ಮ ಅಭ್ಯರ್ಥಿಗಳು ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳರ ನೇಮಕಾತಿಯಲ್ಲಿ ಏನು ಮಾಡಿದರು ಅಂತಂದರೆ ಸುಮಾರು ಈ ಒಂದು ಪಟ್ಟಿಯಲ್ಲಿ ಸುಮಾರು ಒಂದು ಐದು ಜನ ಗ್ರೂಪ್ ಬಿ ನೌಕರರು ಏನಿದ್ರು ಇವರ ಒಂದು ಮೀಸಲಾತಿಯನ್ನು ಇವರು ಅರ್ಜಿಯಲ್ಲಿ ಸಲ್ಲಿಸಿದ್ರು ಅರ್ಜಿಯಲ್ಲಿ ತುಂಬಿದ್ರು ಅದರ ಪ್ರಕಾರ ಇವರು ಟೂ ಎ ಟು ಬಿ ಆಗಿರ್ಬೋದು ತ್ರೀ ಎ ತ್ರೀ ಬಿ ಆಗಿರ್ಬೋದು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅದಕ್ಕೆ ಸಂಬಂಧಪಟ್ಟಂಥ ಮೀಸಲಾತಿಯನ್ನು ಕ್ಲೇಮ್ ಮಾಡಿದರು ಆದರೆ ಸರ್ಕಾರದ ಈ ನಿಯಮಾವಳಿ ಏನಿದೆಯೋ ಅದರ ಪ್ರಕಾರವಾಗಿ ಗ್ರೂಪ್ ಬಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಿದ್ದು ನಿಯಮಗಳ ಪ್ರಕಾರ ಗ್ರೂಪ್ ಬಿ ಅಧಿಕಾರಿಗಳು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಗ್ರಾಮೀಣ ಮೀಸಲಾತಿಯನ್ನು ಪಡೆಯಲು ಅರ್ಹರಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿರುವಂಥದ್ದು ಅಂದರೆ ನಿಯಮಾವಳಿಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಯಾರೂ ಈಗಾಗಲೇ ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ನೌಕರರಾಗಿ ಅದರಲ್ಲೂ ಕೂಡ ಗ್ರೂಪ್ ಬಿ ನೌಕರರಾಗಿ ಸೇವೆ ಸಲ್ಲಿಸ್ತಿರುವಂತಹ ಅಭ್ಯರ್ಥಿಗಳು ತಾವು ಯಾವ ವರ್ಗಕ್ಕೆ ಸೇರಿದ್ದೀರಿ ಮತ್ತು ಗ್ರಾಮೀಣ ಮೀಸಲಾತಿಯನ್ನು ಏನು ಕ್ಲೇಮ್ ಮಾಡಿದಿರಿ ನಿಯಮ ಪ್ರಕಾರವಾಗಿ ಗ್ರೂಪ್ ಬಿ ಅಧಿಕಾರಿಗಳು ಏನಿದ್ದಾರೋ ಅವರಿಗೆ ಈ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಅವರ ಪ್ರ ವರ್ಗ ಮತ್ತು ಗ್ರಾಮೀಣ ಮೀಸಲಾತಿಯನ್ನು ಕ್ಲೇಮ್ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಗ್ರೂಪ್ ಬಿ ಅಧಿಕಾರಿಗಳಾಗಿರೋದ್ರಿಂದ ಅವರು ಜನರಲ್ ಮೆರಿಟ್ಗೆ ಹೋಗಬೇಕಾಗತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ದರಿಂದ ಅವರುಗಳನ್ನು ಏನು ಮಾಡ್ತಾರೆ ಅಂದರೆ ಇತರೆ ಮೀಸಲಾತಿಯೊಂದಿಗೆ ಸಾಮಾನ್ಯ ಅರ್ಹತೆಯಲ್ಲಿ ಪರಿಗಣಿಸಲಾಗಿದೆ ಅಂತ ಸುಮಾರು ಒಂದು ಐದು ಜನರ ಪಟ್ಟಿಯನ್ನು ಕಳೆದ ಒಂದು ಎರಡು ಸಾವಿರದ ಹದಿನೇಳರ ನೇಮಕಾತಿಯಲ್ಲಿ ತಿಳಿಸಿದ್ದರು ಆ ಪಟ್ಟಿಯನ್ನು ಕೂಡ ವೆಬ್ಸೈಟ್ನಲ್ಲಿ ಪ್ರಕಟಿಸಿದರು ಆದ್ದರಿಂದ ಯಾರು ಗ್ರೂಪ್ ಬಿ ಇದು ಸ್ಪಷ್ಟವಾಗಿದೆ ಯಾರು ಈಗಾಗಲೇ ಸರ್ಕಾರಿ ಉದ್ಯೋಗದಲ್ಲಿದ್ದು ಅಧಿಕಾರಿಗಳಾಗಿದ್ದು ಗ್ರೂಪ್ ಬಿ ನೌಕರರಾಗಿರುವಂಥವರು ತಾವು ಯಾವುದೇ ಒಂದು ಗ್ರೂಪ್ನಲ್ಲಿ ಯಾವುದೇ ಒಂದು ಪ್ರವರ್ಗದಲ್ಲಿ ಅಂದರೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಗ್ರಾಮೀಣ ಮೀಸಲಾತಿಯನ್ನು ಕ್ಲೇಮ್ ಮಾಡುವುದಕ್ಕೆ ಬರೋದಿಲ್ಲ ಇವರು ಸಾಮಾನ್ಯ ಅಭ್ಯರ್ಥಿಯಾಗಿಯೇ ಸಾಮಾನ್ಯ ಜಿ ಎಮ್ ಅಂದರೆ ಸಾಮಾನ್ಯ ಅಭ್ಯರ್ಥಿ ಅಂದರೆ ಜನರಲ್ ಮೆರಿಟ್ನಲ್ಲಿ ಇವರು ಫೈಟನ್ನು ಮಾಡಬೇಕಾಗತ್ತೆ ಕಂಟೆಸ್ಟನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಕನ್ಕ್ಲೂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ